ಹೇಳ್ತಾರೆ ಕರ್ನಾಟಕದ ಪ್ರಖ್ಯಾತಿ ಮನೆ ಮನೆಗೆ ತಿಳಿದಿರುವ ವ್ಯಕ್ತಿ ಬಡವರ ಬಂಧು ಅಂತಾನೆ ಹೇಳ್ಬೋದು ಅವ್ರನ್ನ ಮತ್ತೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಎಲ್ಲರಿಗೂ ಸೋ ಅವರ ಹೆಸರು ಡಾಕ್ಟರ್ ಪ್ರಶಾಂತ್ ಚಕ್ರವರ್ತಿ ಅವರು ಸೋ ಬಟ್ ನಮ್ಮ ಒಂದು ಆಶ್ರಮದಲ್ಲಿ ಇವಾಗ ಮನೆ ಕೋವಿಡ್ ಕೇಸಸ್ ಬಂದು 15 ದಿನದಿಂದ ಫುಲ್ ಮೆಂಟಲಿ ಫುಲ್ ನಾನು ಸ್ಟ್ರೆಸ್ ಆಗಿ ಬೆಡ್ ಸಿಗಿದೆ ತುಂಬಾನೇ ಕಷ್ಟ ಅನುಭವಿಸ್ತಿದ್ದೆ ನನ್ನ ಫ್ಯಾಮಿಲಿ ಅಂದ್ರೆ ನನಗೆ ಇವಾಗ ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ ಬಟ್ ನಾನು ಬ್ಯಾಕ್ ಬೆಂಚ್ ಅಲ್ಲ ಫಸ್ಟ್ ಬೆಂಚ್ ಅಲ್ಲ ನಾನು ಮಿಡಲ್ ಬೆಂಚ್ ಲೈಫ್ ಅಲ್ಲಿ ಡಾಕ್ಟರ್ ಆಗಬೇಕು ಅನ್ಕೊಂಡವನು ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗಬೇಕು ಅನ್ಕೊಂಡವನು ಇಂಜಿನಿಯರ್ ಆಗ್ತಾನೆ ಫಿಲ್ಮ್ ಆಕ್ಟರ್ ಆಗಬೇಕು ಅನ್ಕೊಂಡವನು ಫಿಲ್ಮ್ ಆಕ್ಟರ್ ಆಗ್ತಾನೆ ಕ್ಯಾಮ್ರಾಮನ್ ಆಗಬೇಕು ಅನ್ಕೊಂಡು ಕ್ಯಾಮ್ರಾಮನ್ ಆಗ್ತಾನೆ ಆಂಕರ್ ಆಗಬೇಕು ಅನ್ಕೊಂಡು ಆಂಕರ್ ಆಗ್ತಾನೆ ಬಟ್ ಏನಾಗಬೇಕು ಅಂತ ಗೊತ್ತಿರಲ್ಲ ಗೊತ್ತಾ ಅವನೇ ನಿಜವಾದ ನಾಯಕ ಆಗುತ್ತೆ ಯಾಕಂದ್ರೆ ಸಮಾಜಕ್ಕೆ ಹೇಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹಸ್ದವನಿಗೆ ಅನ್ನ ಕೊಡಿ ಅದೇ ನಿಮಗೆ ಲೈಫ್ ಲಾಂಗು ದೇವರು ತುಂಬ ಚೆನ್ನಾಗಿಟ್ಟಿರ್ತಾನೆ ನಾನು ಹೇಳೋದು ಇದೆ ಬಟ್ ನಾನು ಹೇಳೋದಿಷ್ಟೇ ಯಾರ್ಯಾರು ಒಂದು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲಾದರೂ ನನಗೊಂದು 1 ಎಕರೆ 2 ಎಕರೆ ಜಾಗ ಅಂತ ಕೊಟ್ಬಿಟ್ರೆ ಒಂದು ದೊಡ್ಡ ಆಶ್ರಮ ಕಟ್ಟಿ ಒಂದು 1000 ಜನ ಒಂದು ನಿರಾಶ್ರಿತರನ್ನ ಸಾಕಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀನಿ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ ಏನೇನೆಲ್ಲ ಕಷ್ಟ ನೋಡಿದ್ರಿ ಮತ್ತೆ ಯಾರು ಅಪೋಸ್ ಮಾಡಿದ್ರ ನಿಮ್ಗೆ ಇದನ್ನ ಮಾಡೋದಕ್ಕೆ ಶಿಕ್ಷಕರು ನಿರಾಶ್ರಿತರಲ್ಲ 2.5-3 ವರ್ಷದಿಂದ ಸ್ನಾನ ಮಾಡಿರಲ್ಲ ಏಡ್ಸ್ ಇರುತ್ತೆ ಕ್ಯಾನ್ಸರ್ ಇರುತ್ತೆ ಕುಷ್ಠ ಇರುತ್ತೆ ಕಜ್ಜಿ ಇರ್ತವೆ ಟಿಬಿ ಕಾಲ್ರಾ ಮಲೇರಿಯಾ ಕೊರೋನಾ ಏನ್ ಬೇಕಾದ್ರೂ ಇರುತ್ತೆ ಈಗ ಒಬ್ರು ಫೋನ್ ಮಾಡಿ ನನಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ರಣ ಅಂತ ಫೋನ್ ಮಾಡಿದಾಗ ನಾನು ಹೋಗ್ಬಿಟ್ಟು ಅವ್ರನ್ನ ಎತ್ಕೊಂಡು ಬರ್ತೀನಿ ಅಂದ್ರೆ ಆ ಗುಂಡಿಗೆ ಯಾಕಂದ್ರೆ ವ್ಯಕ್ತಿ ಯಾರ್ಯಾರು ಇವಾಗ್ಲೂ ನೆಗೆಟಿವ್ ಮಾತಾ ಅವ್ರಿಗೆಲ್ಲ ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ 5 ಜನನ ಸಾಕಿ ನಾನು ಅದೇ ನಾನು ಕೇಳೋದು ನಿಮ್ಮ ಪಾದಗಳಿಗೆ ಬೇಕಾದ್ರೆ ನಾನು ಬಿದ್ದುಬಿಟ್ಟು ಕೇಳ್ಕೊತೀನಿ ಮಾತಾಡೋದು ಬಿಟ್ಟು ಕೆಲಸ ಮಾಡಿ ತೋರಿಸಿ ಇಲ್ವಾ ನಾನು ಮಾತಾಡ್ತೀನಿ ಅಂತ ಹೇಳ್ತೀರಾ ಮಾತಾಡಿ ನನ್ನ ಹತ್ರ ಬನ್ನಿ ಒಂದು 5 ಜನ ಡೈಲಿಸ್ ಪೇಷೆಂಟು 5 ಜನ ಕ್ಯಾನ್ಸರ್ ಪೇಷೆಂಟ್ ಕೊಡ್ತೀನಿ ಕರ್ಕೊಂಡೋಗಿ ಸಾಕಿ ಪುಣ್ಯ ಕಟ್ಕೊಳ್ಳಿ ಥ್ಯಾಂಕ್ ಯು